ಕೇಂದ್ರ ಸರ್ಕಾರಕ್ಕೆ ಹೆದರ್ಬೇಕಂತಿಲ್ಲ, ಜನರಿಗೆ ಹೆದರಿ. ಮಾಧುಸ್ವಾಮಿ ಅವರು ನಮಗೆ ಹೆದರಿಸ್ತಾರೆ, ಕೇಂದ್ರ ಸರ್ಕಾರಕ್ಕೆ ನಿರ್ಣಯ ಮಾಡಿ ನಾವು ಕಳಿಸ್ಬೇಕಂತೇಳಿ ರಾಜ್ಯದ ಪರವಾಗಿ ನಾನು ಇವತ್ತು ಬಯಸ್ತೇನೆ. ಓಕೆ, ಮತ್ತಾರು ಜನರದಾಗಿ ಈಗ ದೇಶಪಾಂಡೆ ಮಾನ್ಯ ಅಧ್ಯಕ್ಷ ಖಾದರ್ ಅವ್ರು ಹೇಳಿದಾಗ ಈ ಬಿಲ್ ಬಗ್ಗೆ ಏನು ಪ್ರಶ್ನೆ ಇಲ್ಲ, ಕಾನ್ಸ್ಟಿಟ್ಯೂಷನ್ ಅದೇ ಅದು ಪಾಸ್ ಮಾಡಬೇಕು. ಆದರೆ ನಮಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೆ ಅದೇ ಅಂತ ನಾ ಭಾವಿಸ್ತೇನೆ. ಈಗ ಯು ಟಿ ಖಾದರ್ ಹೇಳಿದಾಗ ಮೊಸರು, ಅವಲಕ್ಕಿ, ಸ್ಕೂಲ್ ಬ್ಯಾಗ್ಸು, ಇದರ ಮೇಲೆ ಈಗ ಭಾರತ ಸರ್ಕಾರ ಟ್ಯಾಕ್ಸ್ ಹಾಕಿದೆ. ತಾವು ಸ್ಪಷ್ಟವಾಗಿ ಹೇಳ್ಬೋದಲ್ಲ, ನಮಗೆ ಅಧಿಕಾರ ಇದೆ. ಈ ಥರದ ಟ್ಯಾಕ್ಸು ವಸೂಲು ಮಾಡೋದು ಕಷ್ಟ, ಈಗಾಗಲೇ ತಮ್ಗೆ ಗೊತ್ತು ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ. ಕೇವಲ ಬಡವ್ರ ಮೇಲೆ ಅಲ್ಲ, ಸಾಮಾನ್ಯ ಎಲ್ಲರ ಮೇಲೆ ಅದರ ಭೀಷ್ಯತ ಆಗಿದೆ. ಒಂದು ಕಡೆ ಮತ್ತೊಂದು ಕಡೆ ನಿರುದ್ಯೋಗ ಇದೆ, ಜನ ಇಷ್ಟು ಕಷ್ಟದಲ್ಲಿ ಇದ್ದಾಗ ಇಸೆನ್ಷಿಯಲ್ ಕಮ್ಯುನಿಟೀಸ್ ದಿನನಿತ್ಯ ಇದು ಯಾವ ಮನೆಗೂ ತಪ್ಪಿದಲ್ಲ. ಎಲ್ಲ ಮನೆಯಲ್ಲಿ ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ, ಬುಕ್ಸು ಬ್ಯಾಗ್ಸು ತರಬೇಕು, ಮೊಸರು, ಅಕ್ಕಿ, ಗೋಧಿ, ಮಂಡಕ್ಕಿ ಹೇಳಿದರು. ಹಾಗಾಗಿ ಇದು ನಾನು ನಿಮಗೇನು ಸರ್ಕಾರಕ್ಕೆ ಮುಖ್ಯಮಂತ್ರಿ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಖ್ಯಮಂತ್ರಿಗಳೇ ಎಸ್ ಪಾಟೀಲ್ ಪಾಟೀಲ್ ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ಈ ಬಿಲ್ಲು ಪ್ರಶ್ನೆ ಏನಿಲ್ಲ, ಅದು ಪಾಸ್ ಆಗ್ಬೋದು, ಅದ್ರ ಬಗ್ಗೆ ಕಾನ್ಸಿಕ್ವೆನ್ಸ್ ಇಲ್ಲ. ಆದರೆ ತಾವು ಈ ಏನು ರೀಸೆಂಟ್ಲಿ ಏನು ಕೇಂದ್ರ ಸರ್ಕಾರ ಇಸೆನ್ಷಿಯಲ್ ಕಮ್ಯುನಿಟಿ ಹೇಳಿದೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಯು ಕ್ಯಾನ್ ಟೇಕ್ ಅಪ್ ದ ಮ್ಯಾಟರ್ನು ಆನ್ ಬಿಹಾಫ್ ಆಫ್ ದ ಸ್ಟೇಟ್. ಯಾಕಂದ್ರೆ ಯು ವಿಲ್ ಬಿ ಡಿಫೆಂಡಿಂಗ್ ದ ಪುವರ್ ಪೀಪಲ್, ದ ಕಾಮನ್ ಪೀಪಲ್, ಆಲ್ ಸೆಕ್ಷನ್ಸ್ ಆಫ್ ಬಿನ್ ಎಫೆಕ್ಟೆಡ್. ಯಾವ ಸೆಕ್ಷನ್ ಎಫೆಕ್ಟ್ ಆಗಿಲ್ಲ ಇದರಿಂದ? ಸೊ ತಾವು ಸರ್ವಾನುಮತನ ಬೇಕಾದ ನಿರ್ಣಯ ಮಾಡಿರಿ ಹೌಸಲ್ಲಿ, ಲೆಟರ್ ಬಿ ರೆಸೊಲ್ಯೂಷನ್ ಇನ್ ದ ಎಂಟೈರ್ ಹೌಸ್, ಈ ಟ್ಯಾಕ್ಸು ನಾವು ಒಪ್ಕೊಳ್ಳೋದಿಲ್ಲ, ಭಾರತ ಸರ್ಕಾರ ವಾಪಸ್ ತಗೊಳ್ಬೇಕು. ಯಾಕಂದ್ರೆ ಇಂಥ ಇಟ್ಸ್ ಆರ್ ಪೀಪಲ್, ಆ ಜವಾಬ್ದಾರಿ. ಇವತ್ತು ತಮ್ಮ ಕೈಯಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ತಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಾಗ ನಾವು ವಿರೋಧ ಪಕ್ಷದಲ್ಲಿರ್ಬೋದು, ನಿಮ್ಗೆ ಗಮನಕ್ಕೆ ತರೋ ಅಧಿಕಾರ ನಮಗದೆ, ಅದಕ್ಕಿಂತ ಹೆಚ್ಚು ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ ನಿರ್ಣಯ ತಗೊಳ್ಳೋದು ಅಲ್ಟಿಮೇಟ್ಲಿ ತಾವು, ಆ ನಿರ್ಣಯ ತಾವು ತಗೊಂಡು ಸರ್ವಾನುಮತದಿಂದ ಒಂದು ನಿರ್ಣಯ ತಗೊಂಡು ಯು ಟೇಕ್ ಅಪ್ ದ ಮ್ಯಾಟರ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸೇ ದಟ್ ಎಸ್ ಪಟೇಲ್ ಬಿಲ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಹೇಳುತ್ತಿದ್ದಾರೆ, ಆಮೇಲೆ ಬರ್ಸರಲ್ಲ ಹೇಳಿ. ಮತ್ಯಾರ್ಯಾವ ಮತ್ಯಾರು ಮಾತಾಡೋರು ಇದ್ದಾರೆ? ಶಿವಲಿಂಗೇಗೌಡರು, ಒಂದ್ ನಿಮಿಷ ಶಿವಲಿಂಗೇಗೌಡರು, ಒಂದ್ ನಿಮಿಷ ಶಿವಲಿಂಗೇಗೌಡರು ಕೊಡ್ತೀನಿ. ನಾವೇನು ಬೇಸ್ ವೈಡನ್ ಮಾಡಿ ಬೇರೆ ಬೇರೆ ಪ್ರೊಡ್ಯೂಸರ್ಸ್ನೆಲ್ಲ ಬಿಲ್ಲಲ್ಲಿ ತಂದಿದ್ದೀರಿ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಅಥವಾ ಒಂದು ತೀರ್ಮಾನ ಮಾಡಿ ಕಳಿಸಿ ಇಂತಿಂಥವೆಲ್ಲ ಬಿಡಿ ಮೊಸರು ಹಾಲು ಅಂತ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ನಾ ಈ ಬಿಲ್ ಬಗ್ಗೆ ಏನೋ ಯಾರ್ದು ತಕರಾರು ಇಲ್ಲ, ಐ ಥಿಂಕ್ ಬಿಲ್ನ ಪಾಸ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಹೆದರ್ಬೇಕಂತಿಲ್ಲ, ಜನರಿಗೆ ಹೆದರಿ. ಎಲ್ಲರಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಜೊತೆ ವಿಶ್ವಾಸವಾಗಿ ಸರ್ಕಾರ ನಡೆಸ್ತಿದ್ವು, ಎದುರುಕಡೆ ನಡೆಸ್ತಾ ಇಲ್ಲ. ಮಾಧುಸ್ವಾಮಿ ಅವ್ರು ನಮಗೆ ಹೆದರಿಸ್ತಾರೆ, ಕೇಂದ್ರ ಸರ್ಕಾರ ಸರ್ಕಾರ ನಡೆಸ್ತಾ ಇದ್ದೀವಿ, ಎದುರುಕೊಂಡು ಸರ್ ಏನೋ ಸಮಸ್ಯೆ ಸೃಷ್ಟಿ ಮಾಡ್ಕೊಂಡ್ ಬಿಡ್ತಾರಲ್ರಿ. ಮಾಧುಸ್ವಾಮಿ ಯಾರು ಎದುರಿಸ್ತಾರೆ ನಮ್ಮನ್ನ? ನಾನು ಯಾರು ಹೆದರ್ಸುದು ಅಂತ ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಹೆದರು ಪ್ರಶ್ನೆ ಇಲ್ಲ. ಏನ್ ಅಭಿಪ್ರಾಯ ಇದೆ ಈ ಸದನದು? ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಪ್ರಧಾನ ಮಂತ್ರಿಗಳಿಗೆ, ಹಣಕಾಸು ಸಚಿವರಿಗೆ, ಹಣಕಾಸು ಸಚಿವ ನಮ್ಮವ್ರು ಇದಾರೆ, ನಮ್ಮ ರಾಜ್ಯದಿಂದ ಆರ್ಸ್ ಹೋಗಿದ್ದಾರೆ, ಗಮನಕ್ಕೆ ತರ್ಬೋದಲ್ಲ, ಏನು ತಪ್ಪದೆ, ಏನು ತಪ್ಪದೆ. ಆ ಮುಖ್ಯಮಂತ್ರಿ ಅಟ್ಲೀಸ್ಟ್ ತಾವು ಇವತ್ತು ಅದರ ಬಗ್ಗೆ ಅವ್ರ ಗಮನ ತರ್ತೀನಿ ಅಂತ ಹೇಳಿ, ಏನು ತಪ್ಪದೆ. ಒಂದೇ ನಿಮಿಷ ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ, ಇವರೆಲ್ಲ ಹೇಳಿರುವಂಥದ್ದು ಜಿ ಎಸ್ ಟಿ ಕೌನ್ಸಿಲಲ್ಲಿ ಚರ್ಚೆಯಾಗಿ ಯುನಾನಿಮಸ್ ಆಗಿ ಒಪ್ಕೊಂಡಿರುವಂಥದ್ದು. ಅದರಲ್ಲಿ ಕೆಲವು ವಿಚಾರಗಳಲ್ಲಿ ಏನಿದೆ ಈಗ, ಉದಾಹರಣೆಗೆ ಕರ್ಡ್ಸ್ ಬಗ್ಗೆ, ಕರ್ಡ್ಸ್ ಬಗ್ಗೆ ಟ್ಯಾಕ್ಸ್ ಅಲ್ಲ, ಕರ್ಡ್ಸ್ಗೆ ಬ್ರ್ಯಾಂಡೆಡ್ನವರು ಉಪಯೋಗ ಮಾಡುವಂಥ ಪ್ಯಾಕಿಂಗ್ ಇದರ ಮೇಲೆ ಅವರು ಕ್ರೆಡಿಟ್ ತೊಗೊಳಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಅದಕ್ಕೊಂದು 5% ಟ್ಯಾಕ್ಸ್ ಹಾಕಿ ಅವ್ರು ಕ್ರೆಡಿಟ್ ತೊಗೊಳ್ತಾರೆ. ಆ್ಯಕ್ಚುಲಿ ಅವರು ಇನ್ನು ರೇಟ್ ಕಡಿಮೆ ಆಗುತ್ತೆ ಅಂತ ಪಾಸ್ ಆನ್ ಮಾಡ್ಬೋದು, ಅದು ಆಗ್ತಾ ಇಲ್ಲ. ಹೀಗಾಗಿ ನಾವು ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲಲ್ಲಿ ಕೆಲವು ವಿಚಾರಗಳನ್ನು
ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಕೈಗೆತ್ಕೊಳ್ತೀವಿ. ಕೈಗೆತ್ಕೊಂಡಾಗ ಈ ನಿಮ್ಮ ಏನು ವಿಚಾರಗಳಿದೆ ಅವನ್ನು ಕೂಡ ನಾನು ಪ್ರತಿಪಾದಿಸ್ತೇನೆ. ಏನಾಗಿದೆ, ಕೆಲವು ಯಾವುದೇ ಒಂದು ಉದ್ದೇಶಕ್ಕೆ ಇದು ಜಿ ಎಸ್ ಟಿ ಅಂತಂದರೆ ಸ್ವಲ್ಪ ಅಷ್ಟು ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋದು, ಟ್ಯಾಕ್ಸ್ ರಿಮಿಟ್ ಮಾಡೋದಲ್ಲ, ಲಾಟ್ ಆಫ್ ಇನ್ವರ್ಟ್ ಕ್ರೆಡಿಟ್ಸ್ ಇರ್ತವೆ. ಆ ಕ್ರೆಡಿಟಲ್ಲಿ ಕೆಲವು ಈಗ ಪ್ಯಾಕೇಜಿಂಗ್ ಮಾತ್ರ ಇರ್ತದೆ, ಇನ್ನೊಂದಕ್ಕೆ ಮೇನ್ ಪ್ರಾಡಕ್ಟಿಗೆ ಇರೋದಿಲ್ಲ. ಅದು ಕೆಲವು ಮೇನ್ ಪ್ರಾಡಕ್ಟ್ ಇರ್ತದೆ, ಪ್ಯಾಕೇಜಿಂಗ್ ಇರೋದಿಲ್ಲ. ಪ್ಯಾಕೇಜಿಂಗಿಗೆ ಅವ್ರು ಯಾರು ಮಾಡ್ತಾಯಿದ್ರು ಅವ್ರು ಕ್ರೆಡಿಟ್ ಇಲ್ಲದಕ್ಕೆ ರೇಟ್ ಜಾಸ್ತಿ ಮಾಡಿದ್ರು, ಅದಕ್ಕೆ ನಾವು ಕ್ರೆಡಿಟ್ ಕೊಡೋ ಸಲುವಾಗಿ ಅದು ಮಾಡಿ ಅವ್ರು ರೇಟ್ ಕಡಿಮೆ ಮಾಡಬೇಕು. ಬಟ್ ದ್ಯಾಟ್ ಇಸ್ ನಾಟ್ ಹ್ಯಾಪ್ನಿಂಗ್. ದ್ಯಾಟ್ಸ್ ವೈ ದಿಸ್ ಹ್ಯಾಸ್ ಬಿನ್ ರೇಸ್ಡ್ ಬೈ ಅವರ್ ಸೆಲ್ಸ್ ಆಸ್ ವೆಲ್ ಆಸ್ ಅದರ್ ಸ್ಟೇಟ್ಸ್. ನೆಕ್ಸ್ಟ್ ಇದರಲ್ಲಿ ನಾವು ಚರ್ಚೆ ಮಾಡ್ತೇವೆ. ಓಕೆ, ಶಿವಲಿಂಗ.